ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಈಗ ದೂರು ಕೊಟ್ಟಿದೆ. ಚುನಾವಣಾ ಆಯೋಗಕ್ಕೆ ಉಗ್ರಪ್ಪ ನೇತೃತ್ವದ ಕೈ ನಿಯೋಗ ಈಗ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ನಾವು ಗಮನಿಸಿದ್ವಿ, ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿತು ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎರಡು ವಾರದಲ್ಲಿ ನೀವು ಬಗೆಹರಿಸಿಕೊಳ್ಳಿ ಅಂತ. ಈಗ ಕಾಂಗ್ರೆಸ್ ಕೂಡ ಆಕ್ಟಿವ್ ಆಗಿದೆ. ಮಾಜಿ ಸಂಸದ ಉಗ್ರಪ್ಪ ನೇತೃತ್ವದ ಒಂದು ಕೈ ನಿಯೋಗ ದೂರು ಕೊಟ್ಟಿದೆ. ನೀತಿ ಸಂಹಿತೆ ಎಂದು ಬರ ಪರಿಹಾರ ನೀಡಲು ವಿಳಂಬ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ನೆರವು ಬಿಡುಗಡೆ ಮಾಡುವಂತೆ ಕಾಂಗ್ರೆಸ್ ಈಗ ಮನವಿಯನ್ನು ಮಾಡಿಕೊಂಡಿದೆ. ಭೀಕರ ಬರಗಾಲದಿಂದ ರಾಜ್ಯದ ರೈತರು ಜನ ಕಂಗಾಲ ಹೋಗಿದ್ದಾರೆ. ಕುಡಿಯುವ ನೀರಿಗಾಗಿ ತತ್ವಾರ ಶುರುವಾಗಿದೆ. ಕೇಂದ್ರ ಸರ್ಕಾರದಿಂದ 34,000 ಕೋಟಿ ಕರ್ನಾಟಕಕ್ಕೆ ನೆರವು ಬರಬೇಕಾಗಿದೆ. ತುರ್ತಾಗಿ 18,000 ಕೋಟಿ ಪರಿಹಾರ ಕೊಡಿಸುವಂತೆ ಒತ್ತಾಯ ಮಾಡಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. 8,00,000 ಹೆಕ್ಟೇರ್ ಪ್ರದೇಶದ ಸಂಬಂಧಪಟ್ಟ ಹಾಗೆ ರೈತರು ಸುಮಾರು 34,00,000 ರೈತರ ಬೆಳೆಗಳು ಇವತ್ತು ನಷ್ಟ ಆಗಿರತಕ್ಕಂಥದ್ರಲ್ಲಿ NDRF ನಾರ್ಮ್ಸ್ ಪ್ರಕಾರ ಲಾಸ್ ಬಂದು ಸುಮಾರು 37,000 ಕೋಟಿ ಆಗಿದೆ. ನಾರ್ಮ್ಸ್ ಪ್ರಕಾರ ಕೊಡಬೇಕಾಗಿರುವಂಥದ್ದು 4,663 ಕೋಟಿ. ಇದನ್ನು ಕೊಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ 4,663 ಕೋಟಿ ರೂಪಾಯಿಗಳನ್ನು NDRF ಫಂಡಿಂದ ಕೊಡಬೇಕು. ಹಾಗೆ 18,171 ಕೋಟಿ ಅಡಿಷ್ನಲ್ ಗ್ರ್ಯಾಂಟನ್ನು ರಾಜ್ಯಕ್ಕೆ ಕೊಡಬೇಕು ಅಂಥೇಳಿ ಅಕ್ಟೋಬರಲ್ಲಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸಮಿತಿ ಅಕ್ಟೋಬರಲ್ಲಿ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. 2023 ಅಕ್ಟೋಬರಲ್ಲಿ ಅವರು ನವಂಬರಲ್ಲಿ 2023 ರಿಪೋರ್ಟನ್ನು ಸಹ ಕೊಟ್ಟಿದ್ದಾರೆ. ಅಕ್ಟೋಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿದೆ. ಆದರೆ ಇಲ್ಲಿವರೆಗೂ ಸಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೊರತು. ಸೊ ಇಲ್ಲಿ